ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಂದು ಸೆಪ್ಟೆಂಬರ್ 15 ಸಿಇಟಿ ಆದೇಶವನ್ನು, ಅದೇ ರೀತಿ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ರಾಜ್ಯ ಸರ್ಕಾರವರು ಮತ್ತೆ ಕೋರ್ಟ್ ಮೊರೆ ಹೋಗಿತ್ತು. ಇಂದು ಏನೆಲ್ಲ ನಡೀತು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವನ್ನು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ಇವತ್ತು ಬಂದುಬಿಟ್ಟು ಮಾನ್ಯ ನ್ಯಾಯಾಲಯವು ಕೋರ್ಟವರು ಇದನ್ನು ಮ್ಯಾಟ್ರನ್ನು ಅರ್ಜೆಂಟ್ ಮಾಡ್ತಾರೆ, ಅಂದರೆ ಮ್ಯಾಟ್ರನ್ನು ತಗೊಳ್ತಾರೆ ಇಯರಿಂಗ್ಗೆ ಈ ಮ್ಯಾಟ್ರನ್ನು ಕೂಡ ತಗೊಳ್ತಾರೆ. ನಂತರ ಏನಾಗುತ್ತೆ ಅಂದರೆ ಈ ಮ್ಯಾಟ್ರನ್ನು ಬಂದುಬಿಟ್ಟು ಸೆಪ್ಟೆಂಬರ್ 19 ಮುಂದೂಡಲಾಗಿದೆ. ನೆಕ್ಸ್ಟ್ ಇಯರಿಂಗ್ ಬಂದುಬಿಟ್ಟು ಸೆಪ್ಟೆಂಬರ್ 19 ಮಂಡೆ ಮುಂದೂಡಿಕೆ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಿರಾಸೆ ಆಗಿದೆ. ಪದೇ ಪದೇ ಮತ್ತೆ ಡಿಲೇ ಆಗೋ ಕಾರಣ ನಿರಾಸೆ ಆಗಿದೆ. ಅರೌಂಡು ನಿಮಗೆ 20 ಇವತ್ತೇ ಮುಗಿಯುತ್ತೆ ಅಂತ ಹೇಳಿದ್ರು, ಬಟ್ ಸೆಪ್ಟೆಂಬರ್ 19 ಮುಂದೂಡಿಕೆ ಮಾಡಿದ್ದಾರೆ. ಇನ್ನೂ ಎಷ್ಟು ಹೊತ್ತು ಮುಂದೂಡ್ತಾರೆ ಇದರಿಂದ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಕೇಸನ್ನ ತಗೊಳ್ತು ಮತ್ತು 19 ಮುಂದೂಡಿದ್ದಾರೆ ಅಷ್ಟೇ. ನಂತರ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಿರಾಸೆ ಆಗಿದೆ. ಇದು ಆ್ಯಸ್ ಯೂಶ್ವಲ್ ಏನಂದರೆ ಡಿಲೇ ಆಗಿರೋ ಕಾರಣ ವಿದ್ಯಾರ್ಥಿಗಳಿಗೆ ನಿರಾಸೆ ಆಗಿರುತ್ತೆ. ನಂತರ ನೆಕ್ಸ್ಟ್ ಇಯರಿಂಗ್ ಬಂದುಬಿಟ್ಟು ಸೆಪ್ಟೆಂಬರ್ 19 ನೆಕ್ಸ್ಟ್ ಇಯರಿಂಗನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸೆಪ್ಟೆಂಬರ್ 19 ಇಯರಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರವು 185,000 ಪ್ರಶಸ್ತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಕೋರ್ಟ್ ಮ್ಯಾಟ್ರನ್ನು ಮತ್ತು ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ 50-50 ವೇಟೇಜನ್ನು ಕೋರ್ಟ್ ಅವರು ಆದೇಶ ಮಾಡಿದ್ದಾರೆ. ಅದೇ ರೀತಿ ಇದರಿಂದ ಏನಾಗುತ್ತೆ ಅಂದರೆ ಕಮಾಂಡ್ ಕೆ ಕೌನ್ಸಿಲಿಂಗ್ ಕೂಡ ಡಿಲೇ ಆಗ್ತದೆ. ಇನ್ನೂ ಕೂಡ ಕೋರ್ಟ್ ಆದೇಶ ಡಿಲೇ ಆಗಿರೋ ಕಾರಣ ಸಿಇಟಿ ಕೌನ್ಸಿಲಿಂಗ್ ಪ್ರೊಸೆಸ್ಸು ಮತ್ತು ರಿಪೀಟರ್ಸ್ ಇಶ್ಯೂ ಇರೋ ಕಾರಣ ಕಮಾಂಡ್ ಕೆ ಕೌನ್ಸಿಲಿಂಗ್ ಕೂಡ ಡಿಲೇ ಆಗ್ತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅಂಟಿಲ್ ಕೋರ್ಟ್ ಆರ್ಡರ್ ಬಂದ ನಂತರ ಕಮಾಂಡ್ ಕೆದು ಪ್ರೊಸೆಸ್ ಆಗೋದು. ಸಿಇಟಿ ಕೌನ್ಸಿಲಿಂಗ್ ಡಿಲೇ ಆಗಿರೋ ಕಾರಣ ಕಮಾಂಡ್ ಕೆದರು ಕೂಡ ಡಿಲೇ ಆಗ್ತಿದೆ. ಒಟ್ಟಾರೆ ಸೆಪ್ಟೆಂಬರ್ 19 ಮತ್ತೆ ಇಯರಿಂಗ್ ಆಗುತ್ತೆ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.